ನಮಸ್ತೆ ನಮಸ್ತೆ ಮಕ್ಕಳೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹತ್ತನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಈ ದಿನದ ಹತ್ತನೇ ತರಗತಿಯ ರೇಖಾಗಣಿತದ ಒಂದು ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ನಾವು ಈ ವಾಸ ಮಾಡ್ತಿರ್ತಕ್ಕಂಥ ಈ ಭೂಮಿ, ಈ ಪ್ರಪಂಚ ಎಷ್ಟು ಸುಂದರ ಅಲ್ವಾ ಮಕ್ಕಳೇ? ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದೆ. ಅದರಲ್ಲೂ ಈ ನಿಸರ್ಗ ಇದೆಯಲ್ಲ, ನಮ್ಮ ಸುತ್ತಲೂ ಪರಿಸರ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂಥ ಗಿಡ ಮರ ಬಳ್ಳಿ ಅವುಗಳಲ್ಲಿ ವಿಶೇಷವಾಗಿ ಆ ಎಲೆಗಳನ್ನು ನೀವು ಗಮನಿಸಿದ್ದೀರಾ? ಆ ಎಲೆಗಳ ಆಕಾರಗಳನ್ನು ಗಮನಿಸ್ತಾ ಬನ್ನಿ ನೀವು ಮಕ್ಕಳಿನ ಮುಂದೆ. ಎಷ್ಟೊಂದು ರೀತಿಯಾದಂಥ ಆಕಾರಗಳಿದೆ ನೋಡಿ. ಆ ಒಂದೊಂದು ಆಕಾರವೂ ಹೇಗಿದೆ ಅಂತಂದರೆ, ನಿಮಗೆ ಇಲ್ಲಿ ತೋರಿಸೋದಾದರೆ ತ್ರಿಭುಜಾಕಾರ, ಕೊನೆಯಲ್ಲಿ ವೃತ್ತಾಕಾರವಾಗೂ ಕೂಡ ಭಾಳಷ್ಟು ಗಿಡದ ಎಲೆಗಳನ್ನು ನಾವು ಕಾಣ್ತೀವಿ. ಯಾಕೆ ನಾವು ಇದನ್ನೆಲ್ಲ ಇಷ್ಟೊಂದು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಈ ರೇಖಾಗಣಿತದ ಒಂದು ಮುಖ್ಯ ಉದ್ದೇಶ ಏನು ಗೊತ್ತಾ ಮಕ್ಕಳೇ? ಮುಖ್ಯ ಉದ್ದೇಶವೇ ಈ ವಿವಿಧ ಆಕಾರಗಳನ್ನು ನಾವು ಅಭ್ಯಾಸ ಮಾಡಿ ಅವುಗಳೆಲ್ಲ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದೇ ನಮ್ಮ ಈ ರೇಖಾಗಣಿತದ ಒಂದು ಮುಖ್ಯವಾದ ಉದ್ದೇಶ ಆಗಿದೆ ಮಕ್ಕಳೇ. ಇವತ್ತು ನಾವು ವಿಶೇಷವಾಗಿ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಆಕಾರಗಳೇನಿದೆ ಅದರ ಬಗ್ಗೆ ನಾವು ಹೆಚ್ಚು ಇವತ್ತು ವಿಚಾರ ಮಾಡೋಣ ಮಕ್ಕಳೇ. ಹಾಗಾಗಿ ನಾನು ನಿಮಗೆ ಇವಾಗ ಒಂದು 5 ವಿಶೇಷವಾದಂತಹ ಒಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಡ್ತಾ ಬರ್ತೀನಿ. ನೀವು ಪೆನ್ನು ಪೇಪರನ್ನು ತೆಗೆದುಕೊಂಡುಬಿಟ್ಟು ಅವುಗಳನ್ನು ಗುರುತಾಕ್ಕೊಳ್ತಾ ಬನ್ನಿ, ಅವುಗಳನ್ನು ಸುದೀರ್ಘವಾಗಿ ಯೋಚನೆ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ದಿನದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡೋಣ ಮಕ್ಕಳೇ. ಓಕೆ, ಮೊಟ್ಟ ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಕೋನ ಬಿ 90 ಡಿಗ್ರಿ ಇದೆ ಅಲ್ವಾ? ಅದಕ್ಕೆ ಎದುರುಗಡೆ ಇರೋ ಬಾಹು ಯಾವುದು? ಅದಕ್ಕೆ ಎದುರುಗಡೆ ಇರೋ ಬಾಹುವೇ ವಿಕರ್ಣ. ಹಾಗಾದರೆ ಈ ಪ್ರಮೇಯವನ್ನು ಹೇಗೆ ಸಾಧನೆ ಮಾಡೋದು ಯೋಚನೆ ಮಾಡ್ತೀರಲ್ವಾ? ಇದನ್ನು ಗುರುತು ಹಾಕ್ಕೊಂಡ್ರಲ್ವ ಈ ಚಿತ್ರವನ್ನು? ಓಕೆ, ಎರಡನೇ ಒಂದು ಸನ್ನಿವೇಶ ನೋಡೋಣ. ಇದೇನಿದು ಈ ಚಿತ್ರ? ಎಲ್ಲೋ ನೋಡ್ದಂಗೆ ಇದೆಯಲ್ಲ. ನಮ್ಮ ಸ್ನಾನದ ಮನೆಯಲ್ಲಿ ಈ ಬಕೆಟ್ ಇರುತ್ತಲ್ಲ, ಅದನ್ನು ತಲೆ ಕೆಳಕಾಗಿ ಇಟ್ಟಂಗೆ ಕಾಣಿಸ್ತಾ ಇದೆಯಲ್ವ ಮಕ್ಕಳೇ ನಿಮಗೆ? ಇದನ್ನೇ ಶಂಕುವಿನ ಭಿನ್ನಕ ಅಂತ ಕರಿತೀವಿ. ಇದನ್ನು ಈ ವರ್ಷ 15ನೇ ಅಧ್ಯಾಯದಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತ ಬರುತ್ತೆ, ಅಲ್ಲಿ ಇದನ್ನು ನಾವು ಅಧ್ಯಯನ ಮಾಡ್ತೀವಿ. ವಿಶೇಷವಾಗಿ ಇದರ ಘನಫಲವನ್ನು ಕಂಡುಹಿಡಿಯೋದಕ್ಕೆ ನೋಡಿ, ಈ ಒಂದು ಸೂತ್ರ ಬರ್ತಾ ಇದೆ ನಿಮ್ಮ ಮುಂದೆ. 3 ಪೈ ಹೆಚ್ ಇಂಟು ಆರ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಆರ್ ಅಂತ ಇದೆ. ಈ ಘನಫಲದ ಸೂತ್ರವನ್ನು ಮಕ್ಕಳೇ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದು, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇದನ್ನು ಯಾವ ರೀತಿ ಸಾಧಿಸುವುದು ಮಕ್ಕಳೇ, ಇದನ್ನು ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ತೀರಾ ನೀವುಗಳು? ಇದನ್ನು ಗುರುತು ಹಾಕ್ಕೊಂಡ್ರಲ್ವ? ಇದನ್ನು ಈಗ 3 ಒಂದು ವಿಚಾರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಲಂಬಕೋನ ತ್ರಿಭುಜ ನೋಡಿದ್ರಿ, ಆ ಕೋನಗಳನ್ನು ನೋಡ್ಕೊಂಬನ್ನಿ. 90 ಡಿಗ್ರಿ ಎಕ್ಸು 90-6 ಇದೆ. ಮತ್ತು ಬಾಹುಗಳ ಅಳತೆಗಳನ್ನು ಪಿ ಕ್ಯೂ ಆರ್ ಅಂತ ಇಟ್ಕೊಳ್ಳೋಣ. ಇಷ್ಟೇ ಕೋನದ ಅಳತೆ ಇರುವ ಮತ್ತೊಂದು ಚಿಕ್ಕದಾಗಿರುವ ಒಂದು ತ್ರಿಭುಜವನ್ನು ನೋಡ್ತಾ ಇದ್ದೀರಿ ಇವಾಗ. ಇಲ್ಲೂ ಕೂಡ 90-6 ಇದೆ. ಬಾಹುಗಳ ಅಳತೆಗಳನ್ನು ಕೆ ಎಲ್ ಎಮ್ ಅಂತ ತೆಗೆದುಕೊಳ್ಳೋಣ. ಅದೇ ರೀತಿ ಇದೇ ಕೋನದ ಅಳತೆ ಇರುವ ಮತ್ತೊಂದು ಇನ್ನೂ ಚಿಕ್ಕದಾಗಿರುವ ತ್ರಿಭುಜವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಬಾಹುಗಳ ಅಳತೆ ಯು ವಿ ಡಬ್ಲ್ಯೂ ಅಂತ ಅಳತೆಗಳನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ. ಈಗೇನು ಮಾಡೋಣ ಗೊತ್ತಾ? ಈ ವಿಕರ್ಣ ಸಾಮಾನ್ಯವಾಗಿ ಯಾವಾಗಲೂ ದೊಡ್ಡದಾಗೇ ಇರುತ್ತೆ. ಹೌದು, ಈ ಪಿಗಿಂತ 6 ಭಾಳ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅನ್ನೋದು ಬೇಕು ಅಂದರೆ ನೀವೇನು ಮಾಡಬೇಕು, ಪಿಯನ್ನು 6 ಭಾಗಿಸ್ಬಿಟ್ರೆ ಎಷ್ಟು ದೊಡ್ಡದಾಗಿದೆ ಪಿ ಅನ್ನೋದು ಸಿಕ್ಬಿಡುತ್ತೆ. ಇದನ್ನು ಒಂದು ಕಡೆ ಇಟ್ಕೊಳ್ಳಿ. ಅದೇ ರೀತಿ ಈ 2 ತ್ರಿಭುಜದಲ್ಲೂ ಕೂಡ ಕೆ ಡಿವೈಡೆಡ್ ಬೈ ಎಮ್ ಅನ್ನು ಇಟ್ಕೊಂಬಿಡಿ. ಹೌದಾ? ಅದೇ ರೀತಿ ನೀವೇನು ಮಾಡಿ ಯು ಬೈ ಡಬ್ಲ್ಯೂನೂ ಕೂಡ ಕಂಡುಹಿಡ್ಕೊಂಬಿಡಿ. ಈ ಬಾಹುಗಳಿಗಿರೋ ಅಳತೆಗಳನ್ನು ಈ ರೀತಿ ಒಂದು ಕಡೆ ಭಾಗ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ಕಂಪೇರ್ ಮಾಡಿ ನೋಡಿ ಮಕ್ಕಳೇ, ನಿಮಗೇನು ಗೊತ್ತಾಗತ್ತೆ ಗೊತ್ತಾ? ಪಿ ಬೈ ಆರ್ ಈಸ್ ಈಕ್ವಲ್ ಟು ಕೆ ಬೈ ಎಮ್ ಈಸ್ ಈಕ್ವಲ್ ಟು ಯು ಬೈ ಡಬ್ಲ್ಯೂ ಅಂತ ಗೊತ್ತಾಗ್ಬಿಡುತ್ತೆ. ಇವೆಲ್ಲವೂ ಕೂಡ ಪ್ರತಿ ಸಂದರ್ಭದಲ್ಲೂ ಒಂದು ಸ್ಥಿರಾಂಕವನ್ನೇ ಕೊಟ್ಬಿಡುತ್ತೆ ಮಕ್ಕಳೇ. ಇದನ್ನೇ ನಾವು ಮುಂದೆ ಸೈನ್ ಥೀಟಾ ಸೈನ್ ಎಕ್ಸ್ ಅಂತ ಕರಿತೀವಿ.
ಇದು ತ್ರಿಕೋನಮಿತಿಯ ಒಂದು ಮೂಲ ಕಲ್ಪನೆ ಮಕ್ಕಳೇ. ಈ ಸ್ಥಿರಾಂಕ ಬಂತಲ್ಲ, ಈ ಅಪಿನ ಆರಿಂದ ಭಾಗಿಸಿದಾಗ, ಕೆನ ಎಮ್ಮಿಂದ, ಯುವಿನ ಡಬ್ಲ್ಯೂಯಿಂದ ಭಾಗಿಸಿದಾಗ ಆ ಸ್ಥಿರಾಂಕ ಹೇಗೆ ಬಂತು ನಮಗೆ, ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ಮಕ್ಕಳೇ. ನೋಡಿ, ಇದು ಅಧ್ಯಾಯ 11 ತ್ರಿಕೋನಮಿತಿಯನ್ನು ಅಧ್ಯಾಯದಲ್ಲಿ ಇದು ನೀವು ನೋಡ್ತಾ ಇದ್ದೀರಿ. ಓಕೆನಾ? ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ಓಹ್, ಇದು ಯಾವತ್ತು ಇದು ಚಿತ್ರ ಇದು? ಬಟ್ ಯಾವತ್ತಾದ್ರೂ ಈ ಸೂತ್ರ ಹೇಗೆ ಬಂತು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ಮಕ್ಕಳೇ? ಇದು ಒಂದು ಸಲಕರಣೆ ಮಕ್ಕಳೇ. ಇದು ಏನು ಅಂತ ಸ್ವಲ್ಪ ಗಮನಿಸ್ತೀರಾ? ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಇದರ ಹಿಂದಿರುವ ತತ್ವಗಳೇನು? ಇದನ್ನೆಲ್ಲ ನಾವು ತಿಳಿಬೇಕು ಅಂದರೆ ನಮಗೆ ಅಧ್ಯಾಯ 2 ತ್ರಿಭುಜಗಳನ್ನು ನೋಡಿದ್ರೆ ನಮಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಾಗತ್ತೆ ಮಕ್ಕಳೇ. ನಿಮಗೆ ಈ ಬರೀ 5 ಸನ್ನಿವೇಶಗಳಲ್ಲ, ಇನ್ನೂ 10 ಹಲವು ಸನ್ನಿವೇಶಗಳಿಗೆ ಈ ಸಮರ್ಪಕವಾದ ಉತ್ತರಗಳು ಎಲ್ಲಿ ಸಿಗತ್ತಾ ಗೊತ್ತಾ ಮಕ್ಕಳೇ ನಿಮಗೆ? ಇದಕ್ಕೆ ಯಾವ ಅಧ್ಯಾಯವನ್ನು ನಾವು ತೆಗೆದುಕೋಬೇಕು ಅಂತಂದರೆ ಇದಕ್ಕೆ ನಾವು 10ನೇ ತರಗತಿಯ ಅಧ್ಯಾಯ 2 ತ್ರಿಭುಜಗಳು ಅಂತ ಹೇಳಿ ಇದರ ಹೆಸರು. ಇದನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಮತ್ತು ಅವಲೋಕಿಸಿದರೆ ಮಾತ್ರ ಇಂತಹ 16 ವಿಚಾರಗಳು ಈಗ ತಾನೇ ನೀವೇನು ನೋಡಿದ್ರಿ ಇವುಗಳ ಎಲ್ಲ ಉತ್ತರ ಸಿಗ್ತಾ ಬಂದ್ಬಿಡುತ್ತೆ ಮಕ್ಕಳೇ ನಮಗೆ. ಹೌದಾ? ಹಾಗಾದರೆ ನಾವು ಇವಾಗ ಒಂದು ಕೆಲಸ ಮಾಡೋಣ. ಅಧ್ಯಾಯ 2 ತ್ರಿಭುಜಗಳು, ಈ ಅಧ್ಯಾಯದಲ್ಲಿ ಯಾವ ಯಾವ ಪರಿಕಲ್ಪನೆಗಳಿದೆ, ಎಷ್ಟೆಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಲೆಕ್ಕಗಳಿದೆ, ಚಟುವಟಿಕೆಗಳು ಎಷ್ಟಿದೆ, ಇದನ್ನೆಲ್ಲ ನಾವು ತಿಳಿಯಲು ಈಗ ನಾವು ಒಂದು ಕೋಷ್ಟಕವನ್ನು ತೋರಿಸ್ತೀನಿ ಮಕ್ಕಳೇ. ಅದನ್ನು ನೋಡಿಬಿಟ್ರೆ ಇಡೀ ಅಧ್ಯಾಯದ ಒಂದು ಪಕ್ಷಿ ನೋಟ ನಿಮಗೆ ಸಿಕ್ಬಿಡುತ್ತೆ. ನಿಮಗೆ ನೋಡಿ, ಇಲ್ಲಿ ಏನೆಲ್ಲ ಕಾಲಮ್ಸ್ ಇದೆ ನೋಡಿ, ಪರಿಕಲ್ಪನೆಗಳು, ಉದಾಹರಣೆಗಳು, ಅಭ್ಯಾಸ ಮತ್ತು ಲೆಕ್ಕಗಳು, ಚಟುವಟಿಕೆಗಳು, ಪಠ್ಯದಲ್ಲಿನ ಪುಟಗಳು. ಇದು ಅಧ್ಯಾಯ 2 ತ್ರಿಭುಜಗಳು ಅಂಥೇಳಿ. ಸೊ ಫಸ್ಟ್ ಪೀಠಿಕೆ ಬರುತ್ತೆ ಮಕ್ಕಳೇ. ಇಲ್ಲಿ 3 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಉದಾಹರಣೆಗಳು ಎಷ್ಟಿದೆ? ಒಟ್ಟು 14. 6 ಅಭ್ಯಾಸಗಳಿಂದ 65 ಲೆಕ್ಕಗಳು ಮತ್ತು 6 ಚಟುವಟಿಕೆಗಳಿಂದ ಕೂಡಿದೆ ಮಕ್ಕಳೇ. ಇನ್ನೊಂದು ನಿಮ್ಮ ಗಮನಕ್ಕೆ ಈಗಲೇ ತರಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಓದುಗರಿಗೆ ಸೂಚನೆ ಅಂಥೇಳಿ ಒಂದು ಕೊನೆಯಲ್ಲೊಂದಿದೆ, ಮಧ್ಯದಲ್ಲೂ ಒಂದಿದೆ, 2 ಸೂಚನೆಗಳಿದೆ ಮಕ್ಕಳೇ. ಇದನ್ನು ಮಾತ್ರ ತಾವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಇದನ್ನು ದಯವಿಟ್ಟು ಓದಬೇಕು. ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಗಳಿದೆ. ಅದೇ ರೀತಿ ಗಮನಿಸಿ ಅಂತ ಹೇಳಿ 2 ಕಡೆ ಅವರು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಮಾಡ್ಕೊಂಬಿಟ್ರೆ ನೋಡಿ, ಈ ಅಧ್ಯಾಯ ನಮಗೆ ತುಂಬ ಸುಲಭ ಆಗ್ಬಿಡುತ್ತೆ ಮಕ್ಕಳೇ. ಹಾಗಾದರೆ ಒಟ್ಟಾರೆ ಹೀಗೆ ಹೇಳ್ಬೋದು ಮಕ್ಕಳೇ, ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಕಳೇ, ಈ ಪರೀಕ್ಷಾ ದೃಷ್ಟಿಯಿಂದ ಈ ಉದಾಹರಣೆಗಳ ಲೆಕ್ಕಗಳೇನಿದೆ ಇದರಲ್ಲೇನೋ 14 ಇದೆ. ಇನ್ನು ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಉದಾಹರಣೆಗಳು ಕೂಡ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಭಾಳ ಭಾಳ ಮುಖ್ಯವಾಗಿರುತ್ತೆ. ಸುಮಾರು ಒಂದು 15-18 ಅಂಕಗಳನ್ನು ಉದಾಹರಣೆಗಳಿಂದಲೇ ಕೊಡ್ತಕ್ಕಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ಹಾಗಾಗಿ ದಯವಿಟ್ಟು ಉದಾಹರಣೆಗಳನ್ನು ಕೂಡ ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀರಿ. ಹಾಗಾದರೆ ಇಡೀ ಆ ಪುಸ್ತಕದಲ್ಲಿ 750 ಲೆಕ್ಕಗಳು ಸಿಗತ್ತೆ. ಇದನ್ನೆಲ್ಲ ನೀವು ಮಾಡಿ ನಿಮಗೆ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾ ನಾನು ಇವಾಗ ಮುಂದಿನ ಒಂದು ಅಂಶಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ತ್ರಿಭುಜವನ್ನು ನೀವು ನೋಡ್ತಾ ಇದ್ದೀರಿ. ಇದರ ಹೆಸರು ABC ಅಂತ ಕೊಟ್ಟಿದ್ದಾರೆ. ಈಗ ಮತ್ತೊಂದು ತ್ರಿಭುಜ ಸ್ವಲ್ಪ ಚಿಕ್ಕದಾಗಿದೆ, DEF ಅಂತ ಮತ್ತೊಂದು ತ್ರಿಭುಜ ಇದೆ. ಈಗ ಈ 3 ಕೋನಗಳ ಅಳತೆಗಳು ಹೀಗಿದೆಯಂತೆ. ಕೋನ ಬಿ 60 ಡಿಗ್ರಿ ಇದ್ದರೆ ಕೋನ ಇನೂ 60 ಡಿಗ್ರಿ ಇದೆಯಂತೆ. ಹಾಗಾದರೆ ಕೋನ ABC ಸಮ ಕೋನ DEF 60 ಡಿಗ್ರಿ ಆಯಿತು. ಇನ್ನು ಕೋನ ಸಿ ತಗೊಳ್ಳೋಣ. ಕೋನ ಸಿ 30 ಡಿಗ್ರಿ ಇದ್ದರೆ ಕೋನ ಎಫ್ 30 ಡಿಗ್ರಿ ಇದೆಯಂತೆ. ಹಾಗಾದರೆ ಕೋನ BCA ಸಮ ಕೋನ EFD ಈಸಿಕೊಟ್ಟು 30 ಡಿಗ್ರಿ ಆಯಿತು. ಕಡೆಯದಾಗಿ ಕೋನ ಎ ಎಷ್ಟಿರಬೇಕು ಹೇಳಿ? 60-30 ಸೇರಿಸಿದ್ರೆ 90, 180-90 ಆದರೆ 90. ದೇರ್ ಫೋರ್ ಕೋನ ಎ 90 ಡಿಗ್ರಿ ಆಗಲೇಬೇಕು. ಹಾಗಾಗಿ ಕೋನ ಡಿನೂ ಕೂಡ 90 ಡಿಗ್ರಿ ಆಗೋಯಿತು. ಸೊ ಕೋನ BAC ಸಮ ಕೋನ EDF ಈಸಿಕೊಟ್ಟು 90 ಡಿಗ್ರಿ ಆಯಿತು. ಮಕ್ಕಳೇ, ಈ ಥರ ತ್ರಿಭುಜಗಳನ್ನು ನೀವು ಯಾವತ್ತಾದರೂ ನೋಡಿದ್ರಾ, ರಚಿಸಿದ್ರಾ ಮಕ್ಕಳೇ ನೀವುಗಳು? ಹಾಗಾದರೆ ಇವುಗಳಿಗೆ ಎಂತಹ ತ್ರಿಭುಜಗಳು ಅಂತ ಕರೆಯೋಣ ಇವುಗಳನ್ನು. ಹೌದು, ಸರಿ, ಇವುಗಳನ್ನೇ ಅತ್ಯಂತ ಸರಳವಾಗಿ ಸಮಕೋನೀಯ ತ್ರಿಭುಜಗಳು ಅಂತ ಕರಿಬೋದಲ್ವಾ?
ಹಾಗಾದರೆ ಸಮಕೋನೀಯ ತ್ರಿಭುಜಗಳು ಅಂದರೆ ಏನು, ಇದನ್ನು ಯಾವ ರೀತಿ ನೀವು ನಿರೂಪಿಸ್ತೀರಿ ಮಕ್ಕಳೇ, ನೀವು ಪ್ರಯತ್ನ ಮಾಡಿ. ಹೌದು ನೋಡಿ, ಹೀಗೆ ಹೇಳ್ಬೋದಾ, ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮವಾಗಿದ್ದರೆ ಆಗ ಅಂತಹ ಎರಡು ತ್ರಿಭುಜಗಳಿಗೆ ಸಮಕೋನೀಯ ತ್ರಿಭುಜಗಳು ಎಂದು ಹೆಸರು. ಹೌದಾ, ಈಕ್ವಿ ಆ್ಯಂಗ್ಯುಲರ್ ಟ್ರಯಾಂಗಲ್ಸ್ ಅಂತ ನಾವು ಇದನ್ನು ನಾವು ಕರಿತೀವಿ ಮಕ್ಕಳೇ. ಈಗ ನೋಡಿ, ಇಲ್ಲೊಂದು ತ್ರಿಭುಜಾಕಾರದಾಗಿರ್ತಕ್ಕಂಥ ಒಂದು ಚಿತ್ರ ನಿಮ್ಮ ಮುಂದೆ ಬರ್ತಾ ಇದೆ. ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾಗಿ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಕೊಟ್ಟಿರ್ತಕ್ಕಂಥ ಈ ಜೋಡಿ ಇದೆಯಲ್ಲ, ಒಂದು ಜೊತೆ ತ್ರಿಭುಜಗಳಿದೆಯಲ್ಲ, ಇವುಗಳ ಆಕಾರಗಳನ್ನೇ ಗಮನಿಸಿ ಮಕ್ಕಳೇ, ಅವುಗಳೊಂಚೂರು ಗಮನಿಸಿ. ಅದೇ ರೀತಿ ಇನ್ನೊಂದು ಜೊತೆನೂ ನೋಡ್ತಾ ಇದ್ದೀರಿ ಕೆಳಗಡೆನೇ ನೋಡಿ. ಈ ಎರಡು ತ್ರಿಭುಜಗಳನ್ನು ಅವುಗಳ ಆಕಾರಗಳನ್ನು ಗಮನಿಸಿ. ನಿಮಗೇನಾದರೂ ಆಕಾರಗಳು ಸೇಮ್ ಇದೆ, ಒಂದೇ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗಳಿಗೆ, ಇವುಗಳ ಆಕಾರ ಒಂದೇ ಆಗಿದೆಯೇ ಅಂತ ನಿಮಗೇನಾದ್ರು ಅನ್ನಿಸ್ತಾ ಇದೆಯಾ, ಆ ರೀತಿ ಗಮನಿಸಿ ಮಕ್ಕಳೇ. ಹೌದು, ಇವುಗಳಿಗೆ ಆಕಾರಗಳು ಒಂದೇ ಆಗಿದೆ. ಆಕಾರಗಳು ಒಂದೇ ಆದರೆ ಅವುಗಳನ್ನ ಏನಂತ ಕರಿಬೇಕು ಹೇಳಿ, ನಾವು ಅವುಗಳನ್ನು ಸಮರೂಪ ತ್ರಿಭುಜಗಳು, ಸಮರೂಪಿ ತ್ರಿಭುಜಗಳು. ಒಂದೇ ರೂಪ ಇದೆ, ಆಕಾರಗಳು ಒಂದೇ ಇರೋದರಿಂದ ನೋಡಿ, ನಾವು ಇವುಗಳನ್ನೇ ಸಮರೂಪ ತ್ರಿಭುಜಗಳು ಅಂತ ನಾವು ಇದನ್ನು ಕರಿತೀವಿ. ಹಾಗಾದರೆ ಒಂದು ಸ್ವಲ್ಪ ಯಾರು ಪ್ರಯತ್ನ ಮಾಡ್ತೀರಾ, ಸಮರೂಪ ತ್ರಿಭುಜ ಅಂದರೆ ಏನು ಅನ್ನೋದನ್ನು ನಿರೂಪಿಸ್ಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತೀರಾ ಮಕ್ಕಳೇ? ಆ ಚಿತ್ರ ಜ್ಞಾಪಿಸ್ಕೊಳ್ಳಿ, ಎರಡು ಜೊತೆ ಚಿತ್ರವನ್ನು ಜ್ಞಾಪಿಸ್ಕೊಂಡು ಪ್ರಯತ್ನ ಮಾಡಿ. ಎರಡು ತ್ರಿಭುಜಗಳ ಆಕಾರಗಳು ಏನಾದರೂ ಒಂದೇ ಆಗಿದ್ದರೆ ಮಾತ್ರ ಆಗ ಅವುಗಳನ್ನು ನಾವು ಅಂತಹ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ನಾವು ಕರಿತೀವಿ. ಒಟ್ಟಿನಲ್ಲಿ ಆಕಾರ ಒಂದೇ ಇರಬೇಕು ಮಕ್ಕಳೇ, ಆಕಾರ ಅಂದರೆ ಶೇಪ್ಸ್ ಅಂತ ಕರಿತೀವಿ. ಆಕಾರಗಳು ಒಂದೇ ಇದ್ಬಿಟ್ರೆ ಅವುಗಳನ್ನು ನಾವು ಸಮರೂಪಿಗಳು, ಸಮರೂಪ ತ್ರಿಭುಜಗಳು, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ನಾವು ಇದನ್ನು ಕರಿತೀವಿ ಮಕ್ಕಳೇ. ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ಒಂದು ನಕ್ಷೆಯನ್ನು ನೋಡ್ತಾ ಇದ್ದೀರಿ. ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ ನೋಡಿ. ಇವುಗಳ ಆಕಾರಗಳನ್ನು ನೋಡಿ, ಆಕಾರಗಳು ಒಂದೇ ಇದೆಯೇ ಅನ್ನೋದನ್ನು ಕೂಡ ನೀವು ಪರೀಕ್ಷಿಸಬೇಕು ಮಕ್ಕಳೇ. ಇದನ್ನು ತಾವು ಗಮನಿಸಿ. ನೀವು ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದೀರಿ ನೋಡಿ. ಒಂದು ಚಿಕ್ಕದಾಗಿದೆ, ಒಂದು ದೊಡ್ಡದಾಗಿದೆ. ಇವೆರಡು ಆಕಾರಗಳನ್ನು ನೋಡಿ, ಇವುಗಳು ಏನಾದರೂ ಸಮರೂಪಿಗಳಾಗಿದೆಯೇ ಅನ್ನೋದನ್ನು ಕೂಡ ತಾವು ಪರೀಕ್ಷಿಸಬೇಕು ಮಕ್ಕಳೇ. ಇಲ್ಲಿ ಎರಡು ಚೌಕಗಳನ್ನು, ವರ್ಗಗಳನ್ನು ನೋಡ್ತಾ ಇದ್ದೀರಿ ನೋಡಿ. ಇವೆರಡು ಸಮರೂಪಿಗಳೇ ಅನ್ನೋದನ್ನು ಗಮನಿಸಿ. ಎರಡು ತ್ರಿಭುಜಗಳಿದೆ, ಒಂದೇ ಆಕಾರ ಇದೆಯೇ ಇಲ್ವೇ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಇಲ್ಲಿ ನೋಡಿ, ಈ ಎರಡು ತ್ರಿಭುಜಗಳು ಹೇಗಿದೆ ನೋಡಿ, ಆಕಾರಗಳು ಒಂದೇ ಇದೆ, ವಿಸ್ತೀರ್ಣಗಳು ಕೂಡ ಒಂದೇ ಇದೆ. ಇದನ್ನು ಏನಂತ ಕರೀತೀರಿ, ಇದನ್ನು ಯೋಚನೆ ಮಾಡ್ತಾ ಇರಿ ಇದ್ರ ಬಗ್ಗೆನೂ. ಈ ಎರಡು ತ್ರಿಭುಜಗಳನ್ನು ನೋಡಿ ಮಕ್ಕಳೇ, 110 ಡಿಗ್ರಿ, 110 ಡಿಗ್ರಿ, 30 ಡಿಗ್ರಿ, 30 ಡಿಗ್ರಿ ಇದೆ. ಈ ಎರಡು ಕೋನಗಳು ಈ ಎರಡು ಕೋನಗಳಿಗೆ ಸಮವಾಗಿದೆ. ಇದು ಎಂತಹ ತ್ರಿಭುಜಗಳು, ಇವುಗಳಿಗೇನಾದರೂ ಹೆಸರನ್ನು ಕೊಡೋಕ್ಕೆ ಸಾಧ್ಯವೇ? ಎರಡು ತ್ರಿಭುಜಗಳ ಆಕಾರಗಳು ಒಂದೇ ಆಗಿದ್ದು ಮತ್ತು ಅವುಗಳ ವಿಸ್ತೀರ್ಣಗಳು ಏನಾದರೂ ಅಕಸ್ಮಾತ್ ಸಮ ಆಗಿದ್ದರೆ? ಈಗ ತಾನೇ ನೋಡಿದಂಥ ಚಿತ್ರದಲ್ಲಿ ವಿಸ್ತೀರ್ಣ ಬೇರೆ ಬೇರೆ ಇತ್ತಪ್ಪ, ಸೇಮ್ ಬಂದುಬಿಟ್ರೆ ಅವುಗಳು ಒಂದೇ ಆಗಿದ್ದರೆ ಏನಂತ ಹೇಳ್ತೀರಿ ಅವಾಗ? ಆ ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ನಾವು ಕರಿತೀವಿ. ಆಕಾರವೂ ಒಂದೇ ಆಗಿದ್ದು ವಿಸ್ತೀರ್ಣಗಳು ಕೂಡ ಒಂದೇ ಆಗಿದ್ದರೆ ಅವುಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ನಾವು ಕರಿತೀವಿ. ಹಾಗಾದರೆ ಒಂದ್ಸರಿ ಈ ಟೇಬಲ್ನ ಗಮನಿಸೋಣ, ಈ ಕೋಷ್ಟಕವನ್ನು. ಸಮರೂಪ ತ್ರಿಭುಜಗಳು, ಸರ್ವಸಮ ತ್ರಿಭುಜಗಳು ನೋಡ್ತಾ ಬನ್ನಿ ನೋಡಿ. ಆ ಚಿತ್ರ ನೋಡಿ, ಆ ಸಮರೂಪ ತ್ರಿಭುಜಗಳು ಆಕಾರ ಮಾತ್ರ ಒಂದೇ ಇದೆ, ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ, ಒಂದಕ್ಕೆ ವಿಸ್ತೀರ್ಣ ಜಾಸ್ತಿ, ಇನ್ನೊಂದಕ್ಕೆ ವಿಸ್ತೀರ್ಣ ಕಮ್ಮಿ. ಆದರೆ ಸರ್ವಸಮ ತ್ರಿಭುಜ ನೋಡಿ, ಆ ಪದವೇ ಹೇಳುವಾಗೆ ಎಲ್ಲ ರೀತಿಯಲ್ಲೂ ಒಂದೇ ಇದೆ ಇವುಗಳು, ಆಕಾರ ವಿಸ್ತೀರ್ಣ ಎಲ್ಲವೂ ಒಂದೇ ಇರೋದರಿಂದ ಇವುಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಕರೆದ್ವಿ. ಹೌದಾ? ಸೊ ಈ ಸಮರೂಪಕ್ಕಾಗಲಿ ಸರ್ವಸಮಕ್ಕಾಗಲಿ ಆಕಾರಗಳು ಒಂದೇ. ಹೌದಾ? ಹಾಗಾದರೆ ವಿಸ್ತೀರ್ಣಗಳು ಹೇಗಿರುತ್ತೆ? ಸಮರೂಪ ತ್ರಿಭುಜಗಳಲ್ಲಿ ವಿಸ್ತೀರ್ಣಗಳು ಬೇರೆ ಬೇರೆ ಆಗಿರುತ್ತೆ, ಸರ್ವಸಮ ತ್ರಿಭುಜಗಳಲ್ಲಿ
ವಿಸ್ತೀರ್ಣಗಳು ಒಂದೇ ಆಗಿರುತ್ತೆ. ಹೌದಾ? ಸೊ ಹೀಗೆ ಹೇಳ್ಬೋದಾ ಮಕ್ಕಳೇ, ಆಕಾರಗಳು ಮಾತ್ರ ಒಂದೇ ಆಗಿದ್ದರೆ ಅದಕ್ಕೆ ಸಮರೂಪ ತ್ರಿಭುಜಗಳು ಅಂತ ಹೇಳಿ, ಆಕಾರಗಳು ಮತ್ತು ವಿಸ್ತೀರ್ಣಗಳು ಒಂದೇ ಆಗಿದ್ದರೆ ಅದಕ್ಕೆ ನಾವು ಸರ್ವಸಮ ತ್ರಿಭುಜಗಳು ಅಂತ ನಾವು ಕರಿತೀವಿ. ಇದನ್ನೆಲ್ಲ ತಾವು ಬರ್ಕೊಳ್ತಾ ಇದ್ದೀರಲ್ವ ಮಕ್ಕಳೇ, ನೋಟ್ ಮಾಡ್ಕೋತಾ ಇದ್ದೀರಲ್ವ ಮಕ್ಕಳೇ ನೀವುಗಳೆಲ್ಲರೂ. ಮಕ್ಕಳೇ ಈಗ ನೀವು ಆ ಚಿಹ್ನೆಯನ್ನು ಕೂಡ ಗಮನಿಸ್ತಾ ಇದ್ದೀರ, ಗಮನಿಸಿ ಮಕ್ಕಳೇ ನೋಡಿ. ಇದಕ್ಕೆ ಸ್ಲೀಪಿಂಗ್ ಎಸ್ ಅಂತ ಕರೀತಾರೆ, ಅಕ್ಷರ ಎಸ್ ಇದಿಲ್ಲ ಇಂಗ್ಲೀಷ್ನಲ್ಲಿ, ಆ ಮಲಗಿರೋ ರೀತಿಯಲ್ಲಿ ಬರೆದ್ರೆ ಇದನ್ನು ಸಮರೂಪಕ್ಕೆ ಚಿಹ್ನೆಯಾಗಿ ಬಳಸ್ತೀವಿ. ಸೊ ಮೂರು ಗೀಟ್ಗಳನ್ನು ಹಾಕೋದು, ಆ ಮೇಲ್ಗಡೆ ಇದನ್ನು ಎಸ್ ಥರ ಬರೆದ್ಬಿಟ್ರೆ ಇದನ್ನು ಸರ್ವಸಮಕ್ಕೆ ಚಿಹ್ನೆಯಾಗಿ ನಾವು ಬಳಸ್ತೀವಿ. ಸರ್ವಸಮ ತ್ರಿಭುಜ ಅಂದರೆ ಸಮರೂಪಿ ತ್ರಿಭುಜಗಳು ಆಯ್ತಲ್ವ ಮಕ್ಕಳೇ, ಯಾಕೆಂದರೆ ಸರ್ವಸಮ ಆಗಬೇಕಾದ್ರೆ ರೂಪನೂ ಒಂದು ಆಗಿರಲೇಬೇಕು. ಹಾಗಾಗಿ ಸರ್ವಸಮ ತ್ರಿಭುಜ ಅಂದರೆ ಒಂದೇ, ಸಮರೂಪಿ ತ್ರಿಭುಜಗಳೇ ಅವುಗಳು ಆಗಿರುತ್ತೆ. ಹಾಗಾದರೆ ಇದರ ವಿಲೋಮ ಏನಾದರೂ ಹೇಳಲಿಕ್ಕಾಗತ್ತಾ ಮಕ್ಕಳೇ? ಇದಕ್ಕೆ ವಿಲೋಮ ಹೆಂಗೆ ಬರೆಯೋದು, ಮತ್ತು ಇದು ಎಷ್ಟರ ಮಟ್ಟಿಗೆ ಸತ್ಯವಾಗಿರುತ್ತೆ, ಆ ಸತ್ಯಾರ್ಥತೆಯನ್ನು ಪರೀಕ್ಷಿಸಿ ಒಂದು ಸ್ವಲ್ಪ ವಿವೇಚನೆ ಮಾಡ್ತೀರ ನೀವೀಗ. ಏನಂತ ಹೇಳ್ತೀರಿ? ಹೌದು, ಸಮರೂಪಿ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಇದರ ವಿಲೋಮವನ್ನು ನಾವು ಈ ರೀತಿ ಹೇಳ್ಬೋದು. ಆದರೆ ಸಮರೂಪಿ ತ್ರಿಭುಜಗಳು ಎಲ್ಲರೂ ಸರ್ವಸಮ ಆಗಿರುತ್ತೆಯೇ? ಆಗಿರ್ಬೋದು, ಆಗಿಲ್ಲದೇನೂ ಇರ್ಬೋದು. ಹಾಗಾಗಿ ಇದರ ವಿಲೋಮ ಯಾವಾಗಲೂ ಸತ್ಯವಾಗಿರುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಮಕ್ಕಳೇ. ಹೌದಾ? ಈಗ ಈ ಸಮರೂಪ ತ್ರಿಭುಜಗಳನ್ನೇ ತಾವು ಇಲ್ಲಿ ನೋಡ್ತಾ ಇದ್ದೀರಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ಗಳು ಸಮರೂಪಿಗಳಾಗಿದೆ. ಇಲ್ಲಿ ನೀವು ಅನುಕ್ರಮ ಕೋನಗಳು ಮತ್ತು ಅನುಕ್ರಮ ಬಾಹುಗಳನ್ನು ಗುರುತು ಹಾಕೋದು ಹೇಗೆ, ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ತಾ ಬರೋಣ. ಈಗ ನೋಡಿ, ಈ ತ್ರಿಭುಜ ಎ ಬಿ ಸಿನಲ್ಲಿ ಕೋನ ಎ ಎಷ್ಟಿದೆ ನೋಡಿ, ಕೋನ ಬಿ ಎ ಸಿ ಮತ್ತು ಕೋನ ಇ ಡಿ ಎಫ್ಗೆ ಸಮ ಆಗಿದೆ ಅಂತ ಹೇಳ್ಬೋದು. ಹೌದಾ? ಹಾಗಾಗಿ ಕೋನ ಬಿ ಎ ಸಿ ಸಮ ಕೋನ ಇ ಡಿ ಎಫ್ ಅಂತ ಕೆಳಗಡೆ ಬರ್ಕೊಳ್ಳಿ. ಈಗ ಆ ಕೋನ ಬಿ ಎ ಸಿಗೆ ಎದುರುಗಡೆ ಇರತಕ್ಕಂತಹ ಬಾಹು ಯಾವುದು ನೋಡ್ಕೊಳ್ಳಿ, ಬಿ ಸಿ ಬಾಹು ಎದುರಾಗಿದೆ. ತ್ರಿಭುಜ ಡಿ ಎಫ್ನಲ್ಲಿ ಕೋನ ಡಿ ಅಭಿಮುಖವಾಗಿರೋ ಬಾಹು ಯಾವುದು, ಇ ಎಫ್. ಆದ್ದರಿಂದ ಬಿ ಸಿಗೆ ಇ ಎಫ್ ಅನ್ನೋದೇ ಅನುಕ್ರಮ ಬಾಹು ಅಂತ ಆಯಿತು. ಸೊ ಅನುಕ್ರಮ ಬಾಹು ಹೆಂಗೆ ಗೊತ್ತಾಗತ್ತೆ ನೋಡ್ಕೊಂಡ್ರ, ಫಸ್ಟು ಕೋನಗಳನ್ನು ತೆಗೆದುಕೊಂಬಿಡಿ, ಯಾವ ಕೋನಗಳು ಸಮವಾಗಿದೆ ಅಂತ ನೋಡ್ಕೊಂಬಿಡಿ. ಅದಕ್ಕೆ ಎದುರಾಗಿರುವ ಬಾಹುಗಳು ಯಾವುದಿರುತ್ತೆ ಅವುಗಳನ್ನೇ ಅನುಕ್ರಮ ಬಾಹುಗಳಾಯಿತು. ಅದೇ ರೀತಿ ಇನ್ನೆರಡು ಅನುಕ್ರಮ ಕೋನಗಳನ್ನು ಗುರುತು ಹಾಕಿ ಮಕ್ಕಳೇ, ಮಾಡಿ ನೀವು ಬರೀರಿ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ, ಕೋನ ಎ ಬಿ ಸಿ ಸಮ ಕೋನ ಡಿ ಎಫ್ ಅಲ್ವಾ? ಹೌದು. ಅದಕ್ಕೆ ನೋಡಿ ಎರಡೆರಡು ಗೀಟ್ಗಳನ್ನು ಹಾಕಿದೆ. ಹಾಗಾದರೆ ಅವುಗಳ ಎದುರಾಗಿರೋ ಬಾಹುಗಳನ್ನು ನೀವು ಗುರುತು ಹಾಕ್ಕೊಳ್ಳಿ, ನೀವು ಬರೀರಿ. ಬರೆದ್ರಲ್ವಾ, ಕೋನ ಬಿಗ ಎದುರಾಗಿರೋ ಬಾಹು ಯಾವುದು, ಎ ಸಿ. ಕೋನ ಈಗೆ ಡಿ ಎಫ್, ಆದ್ದರಿಂದ ಎ ಸಿಗೆ ಡಿ ಎಫ್ ಅನ್ನೋದನ್ನು ಅನುಕ್ರಮ ಬಾಹು ಅಂತ ಕರಿತೀವಿ. ಇನ್ನು ಉಳಿದಂಥ ಕೋನ ಯಾವುದು ಹೇಳಿ ಮಕ್ಕಳೇ, ಕೋನ ಬಿ ಸಿ ಎ. ನೋಡಿ ಇಲ್ಲಿ ಮೂರು ಗೀಟ್ ಹಾಕ್ತಾ ಇದ್ದೀವಿ, ಕೋನ ಇ ಎಫ್ ಡಿಗೂ ಕೂಡ ಮೂರು ಗೀಟ್ಗಳನ್ನು ಹಾಕೋದ್ರ ಮೂಲಕ ನಾವು ಆ ಎರಡು ಕೋನಗಳು ಸಮ ಅನ್ನೋದನ್ನು ಈ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ ಮಕ್ಕಳೇ. ಹಾಗಾದರೆ ಆ ಅನುಕ್ರಮ ಬಾಹುಗಳು ಯಾವ್ದು? ಹೌದು, ಕೋನ ಸಿಗೆ ಎ ಬಿ ಅಭಿಮುಖವಾಗಿದೆ, ಎಫ್ ಅನ್ನೋ ಕೋನಕ್ಕೆ ಇ ಡಿ ಡಿ ಅಭಿಮುಖವಾಗಿರೋದ್ರಿಂದ ಎ ಬಿಗೆ ಡಿ ಅನ್ನೋದೇ ಅನುಕ್ರಮ ಬಾಹುಗಳು ಅಂತ ಹೇಳ್ಬೋದು. ಸೊ ಅನುಕ್ರಮ ಕೋನಗಳ ಸಹಾಯದಿಂದ ಅನುಕ್ರಮ ಬಾಹುಗಳನ್ನು ನಾವು ಈ ರೀತಿ ಸಮರೂಪ ತ್ರಿಭುಜಗಳಲ್ಲಿ ಅದನ್ನು ಗುರುತಿಸ್ತೀವಿ ಮಕ್ಕಳೇ. ಓಕೆ, ಈಗ ನಾವು ಆ ಸಮರೂಪ ತ್ರಿಭುಜಗಳ ಎರಡು ಮೂಲದಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ರೆಡಿನಾ? ನೀವೆಲ್ಲರೂ ಸಿದ್ಧರಾಗಿದ್ದೀರಾ ನೀವುಗಳು? ಓಕೆ, ಈ ರೀತಿ ಒಂದು ಚಿತ್ರ ಬರ್ಕೊಂಬಿಡಿ ಮಕ್ಕಳೇ. ತ್ರಿಭುಜ ಎ ಬಿ ಸಿ, ಇನ್ನೊಂದಕ್ಕೆ ತ್ರಿಭುಜ ಡಿ ಎಫ್ ಅಂತ ಕೊಟ್ಬಿಡಿ. ನೋಡಿ ಇವೆರಡಕ್ಕೂ ರೂಪ ಆಕಾರಗಳು ಒಂದೇ ಇರೋ ಥರ ಡ್ರಾ ಮಾಡ್ಕೊಂಬಿಡಿ ಮಕ್ಕಳೇ. ಹೌದು, ಹಾಗಾದರೆ ಮೊಟ್ಟ ಮೊದಲನೆಯ ಗುಣಲಕ್ಷಣ ಯಾವುದು ಅಂತ ಕೇಳಿದ್ರೆ, ನೋಡಿ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಆಗ ಅವುಗಳು ಸಮಕೋನೀಯಗಳಾಗಿರುತ್ತವೆ.
ಅಂದರೆ ಅರ್ಥ ಏನು ಗೊತ್ತಾ ನೋಡಿ, ಚಿತ್ರದಲ್ಲಿ ಬರ್ತಾ ಇದೆ. ಕೋನ ಎ ಎಷ್ಟಿರುತ್ತೋ ಕೋನ ಡಿನೂ ಅಷ್ಟೇ ಇರುತ್ತೆ. ಕೋನ ಬಿ ಎಷ್ಟಿರುತ್ತೆ ನೋಡಿ, ಕೋನ ಇನೂ ಅಷ್ಟೇ ಇರುತ್ತೆ. ಹೌದಾ? ಅದು ಕೆಳಗಡೆನೂ ಬರೀತಾ ಇದ್ದೀವಿ ನೋಡಿ. ಹಾಗೆ ಕಡೆಯದಾಗಿ ಕೋನ ಸಿ ಎಷ್ಟಿರುತ್ತೋ ಕೋನ ಎಫ್ ಅಷ್ಟೇ ಇರುತ್ತೆ. ಹಾಗಾಗಿ ಇದರ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಕೋನಕ್ಕೆ ಸಮವಾಗಿರೋದ್ರಿಂದ ಇದನ್ನು ನಾವು ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ ಮಕ್ಕಳೇ. ಒಟ್ಟಾರೆ ಮೊದಲನೇ ಗುಣಲಕ್ಷಣ ಏನು ಅರ್ಥ ಮಾಡ್ಕೊಂಡ್ರಿ? ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಆಗ ಆ ಎರಡೂ ತ್ರಿಭುಜಗಳು ಪರಸ್ಪರ ಸಮಕೋನೀಯಗಳಾಗಿರುತ್ತೆ. ಇದು ಗುಣಲಕ್ಷಣ ಒಂದು. ಹಾಗಾದರೆ ನಾವೀಗ ಎರಡನೇ ಗುಣಲಕ್ಷಣಕ್ಕೆ ಹೋಗೋಣವಾ? ಸ್ಕೇಲ್ ತಗೊಳ್ಳಿ. ತಗೊಂಡು ಒಂದೊಂದು ಬಾಹುವಿನ ಅಳತೆಯನ್ನು ಸ್ಕೇಲ್ ಇಟ್ಕೊಂಡು ಆಯಾ ಬಾಹುಗಳ ಮೇಲೆ ಬರಿತಾ ಬನ್ನಿ ಮಕ್ಕಳೇ. ನೀವು ಈಗ ಈ ಚಿತ್ರದಲ್ಲಿ ಉದಾಹರಣೆಗೆ ನೋಡಿ, ಎ ಬಿ ಅನ್ನೋದು ಒಂದು 6 ಸೆಂಟಿಮೀಟ್ರ್ ಇದೆ ಅಂತ ಪರಿಭಾವಿಸ್ಕೊಳ್ಳೋಣ. ಡಿ ಎಷ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಎ ಬಿ ಅನ್ನೋದು ಡಿಗಿಂತ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಯಾಕೆ ಇದು 6 ಇದೆ, ಇದು 3 ಇದೆ. ಈಗ ನಾವೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಎ ಬಿ ಅನ್ನೋದು ಡಿಗಿಂತ ಎಷ್ಟರಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ನೋಡಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕು ನಾವು? ಎ ಬಿ ಅಳತೆಯನ್ನು ಡಿ ಅಳತೆಯಿಂದ ಭಾಗಿಸಬೇಕು ಮಕ್ಕಳೇ. ಎ ಬಿ ಭಾಗಿಸು ಡಿ ಮಾಡಿಬಿಟ್ರೆ ನೋಡಿ, 6 ಸೆಂಟಿಮೀಟರ್ ÷ 3 ಸೆಂಟಿಮೀಟರ್, ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗಿಬಿಟ್ರೆ 3 ಒಂದ್ಲ 3 ಎರಡ್ಲ ಬಂದ್ಬಿಡ್ತು. ಅಂದರೆ ಎ ಬಿ ಅನ್ನೋ ಬಾಹುವು ಡಿ ಬಾಹುಗಿಂತ 2 ಪಟ್ಟಿದೆ ಅಂತ ಆಯಿತು. ಈಗ ಪಾದಗಳ ಕಡೆಗೆ ಬರೋಣ. ಸ್ಕೇಲ್ ತಗೊಂಡು ಅಳತೆ ಮಾಡಿ, ನೀವು ಅಳತೆ ಮಾಡಿ ಮಕ್ಕಳೇ. ಪಿ ಸಿ ಈ ಚಿತ್ರದಲ್ಲಿ ಸರಿಸುಮಾರು 8 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ. ಇ ಎಫ್ ಅನ್ನೋದು 4 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಬಿ ಸಿ ಅನ್ನೋದು ಇ ಎಫ್ಗಿಂತ ಎಷ್ಟರಷ್ಟು ದೊಡ್ಡದಾಗಿದೆ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು? ಬಿ ಸಿ ಅನ್ನೋ ಅಳತೆಯನ್ನು ಇ ಎಫಿಂದ ಭಾಗಿಸಬೇಕು. ಸೊ 8 ಸೆಂಟಿಮೀಟರ್ ÷ 4 ಮಾಡಿದ್ರೆ 4 ಒಂದ್ಲಿ 4 2 ಹೊರಟೋಗುತ್ತೆ. ಅಯ್ಯೋ, ಇದು ಕೂಡ 2 ರಷ್ಟೇ ಆಯಿತು. ಆ ಬಿ ಸಿ ಅನ್ನೋದು ಇ ಎಫಿನ 2 ರಷ್ಟೇ ಅಂತ ತಿಳಿತು. ನಿಮಗೆ ಕುತೂಹಲ ಆಗ್ತಾ ಇದೆಯಾ, ಎ ಸಿ ಡಿ ಎಫ್ ಅಷ್ಟೇ ಇರುತ್ತೀಯಾ ಸರ್ ಅಂತ ನಿಮಗೇನು ಕುತೂಹಲ ಇದ್ದರೆ ಸ್ಕೇಲ್ ತಗೊಳ್ಳಿ, ಅಳತೆ ಮಾಡಿ ನೋಡಿ. ಇದು 4 ಸೆಂಟಿಮೀಟ್ರ್ ಇದೆಯಂತೆ, ಇದು 2 ಸೆಂಟಿಮೀಟ್ರ್ ಇದೆಯಂತೆ. ಬನ್ನಿ, ಸಿ ಎಯನ್ನು ಎಫ್ ಡಿಯಿಂದ ಭಾಗಿಸಿ ನೋಡಿ. 4 ÷ 2, ಓ ಈಸ್ಈಕ್ವಲ್ ಟು 2 ಆಗೋಯಿತು. ಅಂದರೆ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೀರಲ್ವ ಮಕ್ಕಳೇ ನೀವು, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಆ ಅನುಕ್ರಮ ಬಾಹುಗಳು ಈಗ ತಾನೇ ನೋಡಿದ್ವಲ್ಲ, ಅವುಗಳೆಲ್ಲ ಒಂದೇ ಅನುಪಾತದಲ್ಲಿ ಇರುತ್ತೆ ಅಂತ ಏನಾದರೂ ಹೇಳಲಿಕ್ಕೆ ಆಗ್ತಾ ಇದೆಯಾ ನಿಮಗೆ? ಹೀಗೆ ಬರಿಬೋದಾ ಮಕ್ಕಳೇ? ಎ ಬಿ ಭಾಗಿಸು ಡಿ ನೋಡಿದ್ವಿ, ಬಿ ಸಿಯನ್ನು ಇ ಎಫ್ ಇಂದ ಭಾಗಿಸಿದ್ವಿ, ಸಿ ಎಯನ್ನು ಎಫ್ ಡಿಯಿಂದ ಭಾಗಿಸಿದ್ವಿ. ಸೊ ಎ ಬಿ ÷ DE ಈಸ್ ಆಲ್ವೇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಸಿ ಎ ಬೈ ಎಫ್ ಡಿ ಅನ್ನೋದನ್ನು ನಾವು ಗಮನಿಸಿದ್ವಿ. ಪ್ರತಿ ಸಂದರ್ಭದಲ್ಲೂ ಈ ಉದಾಹರಣೆಯಲ್ಲಿ 2 ರಷ್ಟು ಅಂತ ನಮಗೆ ದೊರೆಯಿತು. ಹೌದಾ? ಈ 2 ಈ ಸಂಖ್ಯೆಯನ್ನು, ಇದು ಒಂದು ಕೇವಲ ಒಂದು ಸಂಖ್ಯೆ, ಇದು ಇದಕ್ಕೆ ಯಾವ ಮಾನಗಳು ಇಲ್ಲ. ಸೆಂಟಿಮೀಟ್ರೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಲ್ಲಿ. 2 ಅಂತ ಓದ್ಕೊಳ್ಳಿ. ಈ 2 ಅನ್ನೋ ಸಂಖ್ಯೆಗೆ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟಿದ್ದೀವಿ ಮಕ್ಕಳೇ, ಜ್ಞಾಪಿಸ್ಕೊಳ್ಳಿ. 9ನೇ ಕ್ಲಾಸ್ ಪಾಠ ಎಲ್ಲ ಜ್ಞಾಪಿಸ್ಕೊಂಡು ಹೇಳಿ. ಹೌದು, ಈ 2 ನಾವೇನಂತ ಕರಿತೀವಿ ಅಂದರೆ ಸಮಾನುಪಾತತೆಯ ಸ್ಥಿರಾಂಕ ಅಂತ ನಾವು ಕರಿತೀವಿ. ಹಾಗಾದರೆ ಇದೆಲ್ಲ ಅರ್ಥ ಮಾಡಿಕೊಂಡು ಆ 2ನೇ ಗುಣಲಕ್ಷಣವನ್ನು ನಾವು ಒಂದು ನಿರೂಪಣೆಯನ್ನು ಏನಾದರೂ ಕೊಡಲಿಕ್ಕಾಗತ್ತೆಯೇ? ಪ್ರಯತ್ನ ಮಾಡ್ತೀರಾ ನೀವು? ಆ 2ನೇ ಗುಣಲಕ್ಷಣ ಹೇಗೆ ನಾವು ತಿಳಿಸೋದು ಅಂತಂದರೆ, ಬನ್ನಿ, 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಆಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತದೆ. ಹಾಗಾದರೆ ಇಲ್ಲಿ ನಾವು 2 ಬರೆಯೋದು ಬೇಡ. ಆ ಹಿಂದಿನ ಉದಾಹರಣೆ 2 ಅಂತ ಗೊತ್ತಾಯಿತು. ಅದು 3 ಆಗಿರ್ಬೋದು, 4 ಆಗಿರ್ಬೋದು, 4.8 ಆಗಿರ್ಬೋದು. ಹಾಗಾಗಿ ನಾವಿಲ್ಲಿ
ಕೆ ಅನ್ನೋ ಒಂದು ಅಕ್ಷರವನ್ನು ಬರೆದ್ಬಿಡೋಣ. ಕೆ ಫಾರ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟಲ್ಲಿ ಆ ಕೆ ಅನ್ನೋದು ಹೆಚ್ಚು ನಮಗೆ ಕೇಳಿಸೋದ್ರಿಂದ ನಾವು ಕೆ ಅಕ್ಷರವನ್ನು ಬಳಸ್ತೀವಿ. ಕೆ ಅಂದರೆ ಏನು ಹೇಳಿ? ಸಮಾನುಪಾತತೆಯ ಇದನ್ನು ಸ್ಥಿರಾಂಕ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇದೇ ಮಕ್ಕಳೇ ಎರಡನೆಯ ಗುಣಲಕ್ಷಣ. ಹೌದಾ? ಹಾಗಾದರೆ ಈ ಇಷ್ಟೊತ್ತು ಮಾಡಿದಂಥ ಎರಡು ಗುಣಲಕ್ಷಣದ ಸಾರಾಂಶವನ್ನು ನಾವು ಹೀಗೆ ಹೇಳ್ಬೋದು ಮಕ್ಕಳೇ. ಆಕಾರವು ಏನಾದರೂ ಅಕಸ್ಮಾತ್ ಒಂದೇ ಆಗಿದ್ದರೆ ಅಂತಹ ಎರಡು ತ್ರಿಭುಜಗಳನ್ನು ನಾವೇನಂತ ಕರಿತೀವಿ? ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಇದನ್ನು ನಾವು ಸಮರೂಪಿ ತ್ರಿಭುಜಗಳ ಒಂದು ಚಕ್ರ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳು ಹೇಗಿರುತ್ತೆ ಹೇಳಿ? ಮೊದಲನೇ ಗುಣ ಸಮಕೋನೀಯಗಳಾಗಿರುತ್ತೆ. ಅಷ್ಟೇ ಅಲ್ಲ, ಹಾಗೂ ಅವುಗಳು ಹೆಂಗಿರುತ್ತೆ? ಬಾಹುಗಳು ಹೇಗಿರುತ್ತೆ? ಆ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮಾನುಪಾತತೆಯಲ್ಲಿ ಇರುತ್ತವೆ ಅಲ್ವ ಮಕ್ಕಳೇ? ಅಥವಾ ಇದನ್ನು ಹಿಂಗೂ ಬರಿಬೋದಾ? ಈ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಸಾಕು, ಅವಾಗ ಏನು ಹೇಳ್ಬೋದು? ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತದೆ ಅಂತ ಹೇಳಿ, ಅಷ್ಟೇ ಅಲ್ಲ, ಹಾಗೂ ಆ ಎರಡು ತ್ರಿಭುಜಗಳು ಒಂದೇ ಆಕಾರವನ್ನು ಪಡೆದಿರುತ್ತೆ, ಸಮರೂಪಿಗಳಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಅಥವಾ ಇನ್ನೂ ಒಂದು ರೀತಿಯಲ್ಲಿ ಏನಾದರೂ ಹೇಳ್ತೀರಾ ಮಕ್ಕಳೇ? ನೀವು ಪ್ರಯತ್ನ ಮಾಡ್ತೀರಾ? ಮಾಡಿ ನೋಡಿ, ಎಷ್ಟು ರೀತಿಯಲ್ಲಿ ಚಕ್ರದ ರೀತಿಯಲ್ಲಿ ಇದನ್ನೆಲ್ಲ ಬರ್ಕೊಳ್ತಾ ಬರ್ಬೋದು. ಹಾಗಾಗಿ ಒಂದು ಚಕ್ರವನ್ನೇ ನೋಡ್ಕೊಂಬಂದ್ಬಿಡೋಣ, ನಾವು ಈ ರೀತಿ ಅರ್ಥ ಮಾಡ್ಕೋಬೋದಲ್ವ ಮಕ್ಕಳೇ? ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ ಮಕ್ಕಳೇ. ಎರಡು ತ್ರಿಭುಜ ಕೊಟ್ಬಿಟ್ಟಿದ್ದಾರಪ್ಪ ನಮ್ಮ ಕೈಗೆ, ಕೊಟ್ಬಿಟ್ಟು ಅವರೇನು ಕೇಳ್ತಾ ಇದ್ದಾರೆ ಅಂದರೆ, ಅವುಗಳು ಸಮರೂಪಿಗಳಾಗಿದೆಯಾ ಸರ್ ಅಥವಾ ಆಗಿಲ್ವಾ ಸರ್ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಳೋದು? ಇದನ್ನು ಯಾವ ರೀತಿ ತೀರ್ಮಾನ ಮಾಡೋದು ಮಕ್ಕಳೇ? ಇದನ್ನು ಬರೀ ಕೇವಲ ಕಣ್ಣುಗಳಿಂದ ನೋಡಿ ಅವುಗಳು ಸಮರೂಪಿಗಳಾಗಿದೆ ಅಂತ ಹೇಳಿದ್ರೆ ಅದಂಥ ಒಳ್ಳೆ ಆ ಒಂದು ವಿಚಾರ ಆಗುತ್ತೆ ಮಕ್ಕಳೇ? ಹಾಗಾದರೆ ಒಂದು ಹಿಂಟನ್ನು ಕೊಡ್ತೀನಿ ನಿಮಗೆ ನೋಡಿ. ಏನಾದ್ರು ಯೋಚನೆ ಮಾಡಿ, ಈ ರೀತಿ ಆಗುತ್ತಾ? ಈಗ ತಾನೇ ಎರಡು ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಲ್ಲ, ಅವುಗಳ ಸಹಾಯದಿಂದ ಏನಾದ್ರೂ ನೀವು ತೀರ್ಮಾನಿಸ್ಲಿಕ್ಕೆ ಆಗತ್ತೆಯೇ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡ್ತೀರಾ ಮಕ್ಕಳೇ? ಇದು ಭಾಳ ಸುಂದರವಾದಂಥ ಒಂದು ಅಧ್ಯಾಯ. ದಯಮಾಡಿ ಯೋಚನೆ ಮಾಡಿ, ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಮಕ್ಕಳೇ. ಹಾಗಾದರೆ ಮೊದಲನೆಯ ಗುಣಧರ್ಮದ ಪ್ರಕಾರ ಮಕ್ಕಳೇ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳು ಏನಾಗಿರುತ್ತೆ ಹೇಳಿ? ಸಮಕೋನೀಯಗಳೇ ಆಗಿರುತ್ತೆ ಅನ್ನೋದನ್ನು ನಾವು ಈಗ ತಾನೇ ಅರ್ಥ ಮಾಡ್ಕೊಂಡಲ್ವ? ಹಾಗಾದರೆ ಎರಡು ತ್ರಿಭುಜಗಳನ್ನು ಕೊಟ್ಟು ಅವುಗಳು ಸಮರೂಪಿಗಳಾಗಿವೆ ಎಂದು ಸಾಧಿಸಿ ಅಂತ ಏನಾದ್ರು ನಮ್ಮನ್ನು ಕೇಳಿದರೆ ಆಗ ನಾವು ಮಾಡಬೇಕಾಗಿದ್ದದ್ದು ಇಷ್ಟೇ ಅಲ್ವ ಮಕ್ಕಳೇ? ಅದೇನಪ್ಪ ಅಂದರೆ, ಅವುಗಳು ಸಮರೂಪಿಗಳಾಗಿದೆಯೇ ಅನ್ನೋದನ್ನು ಚೆಕ್ ಮಾಡಿಬಿಡಿ. ಕೋನ ಮಾಪಕ ತಗೊಳ್ಳಿ, ಕೋನಗಳನ್ನು ಅಳತೆ ಮಾಡಿ, ಇದರ ಎರಡು ಕೋನ ಆ ತ್ರಿಭುಜದ ಎರಡು ಕೋನಕ್ಕೆ ಸಮವಾಗಿದೆಯೇ ಅನ್ನೋದು ನೋಡಿ. ಸಮವಾಗಿದ್ದರೆ ನೀವು ಧೈರ್ಯವಾಗಿ ತೀರ್ಮಾನ ತಗೊಳ್ಳಿ, ಎರಡಕ್ಕೂ ಆಕಾರ ಒಂದೇ ಅಂಥೇಳಿ ತೀರ್ಮಾನಿಸ್ಬಿಡ್ಬೋದು. ಇದೊಂದೇ ನಮ್ಮ ಮಕ್ಕಳೇ, ಇನ್ನೇನು ಸಾಧ್ಯವೇ ಇಲ್ವಾ? ಅಥವಾ ಇನ್ನೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಹೌದು, ಎರಡನೇ ಗುಣ ಇದೆಯಲ್ಲ, ಅದನ್ನು ಇಟ್ಕೊಂಡು ಕೂಡ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೋದಲ್ವ? ಒಂದು ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ಮತ್ತೊಂದು ತ್ರಿಭುಜದ ಅನುಕ್ರಮ ಮೂರು ಬಾಹುಗಳಿಗೆ ಅಕಸ್ಮಾತ್ ಏನಾದರೂ ಸಮಾನುಪಾತತೆಯಲ್ಲಿ ಏನಾದರೂ ಇದ್ದರೆ ಆಗ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗೋಯ್ತಲ್ವೇ ಮಕ್ಕಳೇ? ಈ ರೀತಿಯಾಗಿ ನಾವೀಗ ಸಾಧಿಸಬೇಕು ಅಂದರೆ ಮಕ್ಕಳೇ, ನಮಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಪ್ರಮೇಯದ ಒಂದು ವಿಕಲ್ಪನೆ ನಮಗೆ ಬೇಕಾಗಿದೆ. ಅದು ವಿಶೇಷವಾಗಿ ಸಮಾನುಪಾತತೆಯ ಬಗ್ಗೆನೇ ಅದರ ಮೂಲದಲ್ಲಿರುವ ಒಂದು ಪ್ರಮೇಯದ ಅವಶ್ಯಕತೆ ಇದೆ. ಅದನ್ನು ನಾವೀಗ ತಿಳಿಯೋಣ ಮಕ್ಕಳೇ. ಈ ಒಂದು ಪ್ರಮೇಯದ ಅವಶ್ಯಕತೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಯೋಚನೆ ಮಾಡೋಣ. ಹಾಗಾದರೆ ಈಗ ಒಂದು ಮನೆ ಕೆಲಸವನ್ನು ತೆಗೆದುಕೊಂಬಿಡಿ. ನಿಮ್ಮ ಹತ್ರ ಎಲ್ಲರೂ ಪಠ್ಯಪುಸ್ತಕ ಇದೆ, ಆ ಪಠ್ಯಪುಸ್ತಕವನ್ನು ತೆಗೆದುಕೊಂಡು
ಈ ಪೀಠಿಕೆಗೆ ಸಂಬಂಧಪಟ್ಟ ಏನೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಅವಲೋಕಿಸಿ ಅದಕ್ಕೆ ಸಂಬಂಧಪಟ್ಟಂಥ 2.1 ಅಭ್ಯಾಸವನ್ನು ಕೂಡ ನೀವು ಮಾಡಿ ರೆಡಿಯಾಗಿದ್ದರೆ ನಾವು ಮುಂದಿನ ತರಗತಿಯಲ್ಲಿ ಈ ಸಮಾನುಪಾತತೆಗೆ ಸಂಬಂಧಪಟ್ಟಂಥ ಒಂದು ಮೂಲ ಪ್ರಮೇಯವನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತೀವಿ ಮಕ್ಕಳೇ. ಮಕ್ಕಳೇ, ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಈ ಒಂದು ಸಮಾನುಪಾತತೆಗೆ ಸಂಬಂಧಪಟ್ಟಂಥ ಪ್ರಮೇಯ ಏನಿದೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ತಮಗೆಲ್ಲರೂ ಕೂಡ ಶುಭವಾಗಲಿ ಅಂತ ನಾನು ಇಲ್ಲಿಂದ ಹಾರೈಸ್ತಾ ಇದ್ದೀನಿ. ನಮಸ್ತೆ.